ಇದ್ದ ಸುದ್ದಿಯನ್ನ ಇದ್ದ ಹಾಗೆ ಯಾವುದೇ ಮುಚ್ಚುಮರಿ ಇಲ್ಲದೆ ಮುಲಾಜಿನ ಗೋಜ್ಗೆ ಹೋಗದೆ ಇದ್ದದ್ದು ಇದ್ದ ಹಾಗೆ ನಮ್ಮ ನಿಮ್ಮ ಮಾತಿನ ಹಾಗೆ ಪಿನ್ ಟು ಪಿನ್ ಪ್ರಾಕ್ಟಿಕಲಿ ಫ್ಯಾಕ್ಟಿವ್ ಟೂ ಟಾಫಿಕ್ಸ್ ಎವ್ರಿ ಆಂಗಲ್ ವ್ಯೂ ಸೀನ್ ಚೆಕ್ ಇಟ್ ಔಟ್ ಐ ಆಮ್ ಸುನಿಲ್ ಸಂಡೂರು ಈಗ ಚೆಕ್ ಇಟ್ ಔಟ್ ಮೊದಲ ಸುದ್ದಿಯನ್ನು ನೋಡೋಣ ಬನ್ನಿ ಿನ ದಿನಕ್ಕೂ ಕಾವಿ ಮೇಲೆ ಕಾವು ಏರ್ತಾಲೇ ಇದೆ ಕರಾಳ ದಿನಗಳು ಕರಗಿದ್ರು ಕೂಡ ಮತ್ತೆ ಮತ್ತೆ ಕನವರ್ಸ್ತಾ ಇವೆ ಸರ್ವೇಂದ್ರಿಯಗಳ ನಿಗ್ರಹ ಮಾಡಬೇಕಿದ್ದ ಕಾವಿಯೇ ಆಗ್ರಹ ಮಾಡ್ತಾ ಇದ್ರೆ ಜನ ದೈವರೂಪ ದಾಸೋಹ ಅಂತ ಇದ್ರೆ ಕಾವಿ ಹಿಂದೆ ಕಾರವಾದ ಮನಸ್ಸಿದೆ ಅಂತ ಕೂಗುಗಳು ಕೇಳ್ತಾ ಇದ್ರೆ ಜನರಿಗೆ ದೇವರಿದ್ದಾನ ಅನ್ನೋ ಅನುಮಾನ ಮತ್ತೆ ಅನಿಸದೇ ಇರಲ್ಲ ಇದು ಬ್ರಹ್ಮೇಣ ನಿಜಾನ ಅನ್ನೋ ಕಲ್ಪನೆ ಸೆಳೆಯದೆ ಬಿಡಲ್ಲ ಕಾವಿ ಮೇಲೆ ಆರೋಪಗಳು ಒಂದಲ್ಲ ಎರಡಲ್ಲ ಕಾವಿ ಧರಿಸಿದ ಎಲ್ಲಾ ಕಾವಿದಾರಿಗಳು ಆರೋಪಿಗಳು ಅತ್ಯಾಚಾರಿಗಳು ಅಂತ ಹೇಳೋಕ್ಕಾಗಲ್ಲ ರಾಜ್ಯದಲ್ಲಿ ಈಗ ಮತ್ತೆ ಕಾವಿಗೆ ಬಿಸಿ ತಟ್ಟಿದೆ ವಸತಿ ನಿಲಯದ ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಅಂತ ಚಿತ್ರದುರ್ಗ ಮಠದ ಮುರುಗೇಶ್ವರ ಶಿವಮೂರ್ತಿ ಶರಣರ ವಿರುದ್ಧ ಆರೋಪಗಳು ಕೇಳಿ ಬಂದಿವೆ ಇದು ನಿಜವೇನಾ ಇಲ್ಲ ಅವರ ಮೇಲೆ ಆಗಿರುವ ಷಡ್ಯಂತ್ರವ ಒಂದ್ಸರಿ ಚೆಕ್ ಇಟ್ ಔಟ್ ಮಾಡೇ ಬಿಡೋಣ ಚಿತ್ರದುರ್ಗ ಮುರುಘಾ ಮಠದ ಶಿವಮೂರ್ತಿ ಶರಣರ ವಿರುದ್ಧ ಗಂಭೀರ ಆರೋಪವೇ ಕೇಳಿ ಬಂದಿದೆ ಅಷ್ಟೇ ಅಲ್ಲದೆ ಅವರ ವಿರುದ್ಧ ಫೋಕ್ಸೋ ಕಾಯ್ದೆಯಡಿ ಪ್ರಕರಣ ಕೂಡ ದಾಖಲಾಗಿದೆ ಇಷ್ಟಕ್ಕೂ ಮಠದಲ್ಲಿ ನಡೆದಿದ್ದೇನು ಮಕ್ಕಳನ್ನ ರಕ್ಷಣೆ ಮಾಡಿದ ಒಡನಾಡಿ ಸಂಸ್ಥೆಯ ಮುಖ್ಯಸ್ಥರ ಬಳಿ ಮಕ್ಕಳು ಹೇಳಿದ್ದೇನು ಈ ಬಗ್ಗೆ ಒಡನಾಡಿ ಸಂಸ್ಥೆಯ ಮುಖ್ಯಸ್ಥರು ಹೇಳಿದ್ದೇನು ಭಾರತದಲ್ಲಿ ಇಲ್ಲಿಯವರೆಗೂ ಅತ್ಯಾಚಾರ ಆರೋಪ ಎದುರಿಸುತ್ತಿರುವ ಸ್ವಾಮೀಜಿಗಳ ಪಟ್ಟಿ ಮತ್ತೆ ಆಚೆ ಬರುತ್ತಾ ಲೈಂಗಿಕ ಕಿರುಕುಳ ನೀಡಿದ ಆರೋಪವನ್ನ ಎದುರಿಸುತ್ತಿರುವಂತಹ ಸ್ವಾಮೀಜಿಗಳ ಕತೆ ಇಂದು ನಿನ್ನೆಯದ್ದಲ್ಲ ದೇಶದಲ್ಲಿ ಇದಕ್ಕೂ ಮೊದಲು ಅನೇಕ ಸ್ವಾಮೀಜಿಗಳ ವಿರುದ್ಧ ಅತ್ಯಾಚಾರ ಹಾಗೂ ಲೈಂಗಿಕ ದೌರ್ಜನ್ಯವೆಸಗಿದ ಆರೋಪವನ್ನ ಎದುರಿಸಬಿಟ್ಟಿದ್ದಾರೆ ಕಾವಿದಾರಿಯಾಗಿ ಮಹಿಳೆಯರ ಮೇಲೆ ದೌರ್ಜನ್ಯ ತೋರಿದ ಆರೋಪ ಎದುರಿಸುತ್ತಿರುವಂತಹ ಸ್ವಾಮೀಜಿಗಳ ಸಾಲಿಗೆ ಈಗ ಶಿವಮೂರ್ತಿ ಶರಣರನ್ನ ಸೇರಿಸಲಾಗಿದೆ ನಿಜಕ್ಕೂ ಸ್ವಾಮಿಗಳ ವಿರುದ್ಧ ಬಂದ ಆ ಆರೋಪಗಳೇನು ಸ್ವಾಮೀಜಿ ಬೆನ್ನು ಉಜ್ಜೋಕೆ ಮಂಚ ಸರಿ ಮಾಡೋಕೆ ನೀರನ್ನ ತೊಡೋಕೆ ಹೇಳ್ತಿದ್ರು ಮಂಚ ಸರಿಪಡಿಸಲು ಹೋದವರು ಡ್ರಿಂಕ್ಸ್ ಹಾಕುತ್ತಿದ್ದವರ ಮೇಲೆ ಸಹ ದೌರ್ಜನ್ಯ ಮಾಡ್ತಾ ಇದ್ರು ಅನೇಕ ವರ್ಷಗಳಿಂದ ಲೈಂಗಿಕ ದೌರ್ಜನ್ಯವೆಸಗ್ತಾ ಇದ್ರು ಅನ್ನೋದು ಮುಖ್ಯ ಆರೋಪ ಇದಕ್ಕೆ ಇಲ್ಲಿ ಮುಖ್ಯ ಕಾರ್ಯನಿರ್ವಹಿಸುವವರು ಕೂಡ ಸಾಥ್ ಕೊಟ್ಟಿರೋದು ಖಂಡನೀಯ ಅನ್ನೋದು ಮತ್ತೊಂದು ಆರೋಪ ಈಗ ಇದೇ ವಿಚಾರವಾಗಿ ಸ್ವಾಮೀಜಿ ವಿರುದ್ಧ ದೂರು ದಾಖಲಾಗದ ಸಹಕಾರ ಕೊಟ್ಟವರ ವಿರುದ್ಧ ಕೂಡ ಪ್ರಕರಣ ದಾಖಲು ಮಾಡಲಾಗದ ಚಿತ್ರದುರ್ಗದ ಬೃಹನ್ಮಠದ ಶ್ರೀ ಮುರುಘಾಶರಣರ ವಿರುದ್ಧ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಸಂಬಂಧ ದಾಖಲಾಗಿರುವಂತಹ ದೂರು ಕಾವಿ ವಲಯದಲ್ಲಿ ಕೋಲಾಹಲವನ್ನೇ ಸೃಷ್ಟಿಸಿದೆ ಬಾಯಿ ಬಿಟ್ಟರೆ ವೈಚಾರಿಕತೆ ಬಗ್ಗೆ ಪುಂಕಾನುಪುಂಕವಾಗಿ ಮಾತನಾಡುತ್ತಿದ್ದಂತಹ ಆ ಶರಣ ಇವರೇನಾ ಅಂತ ಮಠದ ಅಪಾರ ಭಕ್ತರಿಂದ ಮಾತನಾಡಿಕೊಳ್ಳುವಂತಾಗಿದೆ ಅನಾಥ ಮಕ್ಕಳನ್ನ ದತ್ತು ಪಡೆದು ಅವರನ್ನ ಸಾಕಿ ಸಲಹಿ ಅವರಿಗೊಂದು ಉಜ್ವಲ ಭವಿಷ್ಯ ಕೊಡುವಂತಹ ಮಠದ ಪರಂಪರೆನೇ ಈಗ ಪ್ರಶ್ನೆಯಾಗಿ ನಿಂತು ಬಿಟ್ಟಿದೆ ಬಾಲಕಿಯರು ಕೊಟ್ಟಿರೋ ದೂರು ಮಠದಲ್ಲಿ ಶ್ರೀಗಳ ಲೈಂಗಿಕ ಪರಂಪರೆಗೆ ಅತಿ ದೊಡ್ಡ ಇತಿಹಾಸವಿದೆಯೇ ಎನ್ನುವಂತಹ ಪ್ರಶ್ನೆಯನ್ನ ಕೂಡ ಸಾರ್ವಜನಿಕ ವಲಯದಲ್ಲಿ ಸೃಷ್ಟಿಸಿಬಿಟ್ಟಿದೆ ರಾಜ್ಯದಲ್ಲಿ ಮುರುಘಾ ಸ್ವಾಮಿಗಳ ಮೇಲೆ ದೂರು ಬಂದಂತಹ ಹಿನ್ನೆಲೆಯಲ್ಲಿ ಕೆಲವು ಚರ್ಚೆಗಳು ಸಹ ಆಗ್ತಾ ಇವೆ ಅವೇನಂತ ಒಂದ್ಸರಿ ನೋಡೋಣ ಬನ್ನಿ ಚಿತ್ರದುರ್ಗ ಮುರುಘಾ ಮಠದ ಶ್ರೀಗಳ ವಿರುದ್ಧ ಆರೋಪ ನಿಜಾನ ಮುರುಘಾ ಮಠಕ್ಕೆ ಈ ಆರೋಪದಿಂದ ಕರಾಳ ದಿನವಾಗಿ ಹೋಯ್ತ ಪವಿತ್ರ ಮಠದಲ್ಲಿ ಆಗಿದ್ದೇನೋ ಇದರಲ್ಲಿ ಆರೋಪಿಗಳು ಯಾರ್ಯಾರು ಈ ಪ್ರಕರಣ ಕುರಿತು ಚಿತ್ರದುರ್ಗ ಪೊಲೀಸರು ದೂರು ಯಾಕೆ ಪಡಿಲಿಲ್ಲ ಪ್ರಕರಣದ ಬಗ್ಗೆ ಶಿವಮೂರ್ತಿ ಮುರುಘಾ ಹೇಳ್ತಾ ಇರೋದಾದ್ರೂ ಏನು ಸಚ್ಚಾರಿತ್ರ್ಯವನ್ನ ಹೊದ್ದು ಮಲಗಿದಂತೆ ಭಾಸವಾಗುತ್ತಿದ್ದಂತಹ ಬೃಹನ್ಮಠದ ಆಂತರ್ಯದಲ್ಲಿ ನಡೆಯುತ್ತಿದ್ದದ್ದು ಹೆಣ್ಣು ಮಕ್ಕಳ ಮೇಲೆ ನಿರಂತರ ಲೈಂಗಿಕ ದೌರ್ಜನ್ಯ ಆಸೆ ಆಮಿಷಗಳ ಹೆಸರಲ್ಲಿ ಅವರ ಶೀಲಹರಣ ಬಡತನ ಅಸಹಾಯಕತೆಯನ್ನು ದುರುಪಯೋಗ ಮಾಡಿ ಹಣ ಕೊಟ್ಟು ಕಾಮದಾಸೆ ತೀರಿಸಿಕೊಳ್ಳುವ ಆಧಾರದ ಕೃತ್ಯಗಳು ಅನ್ನೋದು ಆ ಎರಡು ಹೆಣ್ಣು ಮಕ್ಕಳು ಬಾಯ್ಬಿಟ್ಟಿರುವಂತಹ ಸ್ಫೋಟಕ ಸಂಗತಿಗಳಿಂದ ಈಗ ಬಹಿರಂಗವಾಗದ ಚಿತ್ರದುರ್ಗದ ರಾಜಕಾರಣವನ್ನು ನಿರ್ಧರಿಸುವ ಮಟ್ಟಕ್ಕೆ ಬೆಳೆದು ನಿಂತಹ ಶ್ರೀಗಳ ಬಗ್ಗೆ ಸಾರ್ವಜನಿಕವಾಗಿ ಅಪಾರ ಗೌರವಗಳಿತ್ತು ದಾರ್ಶನಿಕತೆ ವೈಚಾರಿಕತೆ ಬಗ್ಗೆ ಅಪಾರ ಪಾಂಡಿತ್ಯ ಹೊಂದಿದ್ದರಿಂದ ಸಹಜವಾಗಿ ಅವರ ಆದರ್ಶಗಳಿಗೆ ಜನ ಮಾರು ಹೋಗುತ್ತಿದ್ದರು ಆದರೆ ಅದರ ಹಿಂದೆಲ್ಲ ಒಂದು ಡೊಂಗಿತನ ವ್ಯಾಘ್ರತನ ಕಾಮಲಲಾಸೆ ಇತ್ತೆನ್ನುವುದು ಮೇಲ್ಕಂಡ ಪ್ರಕರಣದಿಂದ ಕಂಡುಬಂದಿರುವುದರಿಂದ ಶ್ರೀಗಳ ಪೀಠ ತ್ಯಾಗ ತೊರೆಯುವಿಕೆ ಹಾಗೂ ಮಠದ ಶಾಲೆಗಳಲ್ಲಿ ಓದುತ್ತಿರುವಂತಹ ಹೆಣ್ಣು ಮಕ್ಕಳ ಸಮಗ್ರ ವಿಚಾರಣೆಯಾಗಬೇಕೆನ್ನುವಂತಹ ಕೂಗು ಕೇಳಿಬರುತ್ತದೆ ಇಲ್ಲಿ ಮತ್ತೊಂದು ಉತ್ತರ ಸಿಗದೆ ಪ್ರಶ್ನೆ ಇದೆ ಅದೇನಂದ್ರೆ ಘಟನೆ ನಡೆದದ್ದು ಚಿತ್ರದುರ್ಗದಲ್ಲಾದ್ರೆ ದೂರು ದಾಖಲಾಗಿದ್ದು ಮಾತ್ರ ಮೈಸೂರಲ್ಲಿ ಅಂದ್ರೆ ಚಿತ್ರದುರ್ಗದಲ್ಲಿ ಪೊಲೀಸ್ ವ್ಯವಸ್ಥೆ ಅಷ್ಟೊಂದು ಹದಗಿಟ್ಟಿದೆಯೇ ಇಲ್ಲ ಮಠದ ವಿಚಾರಗಳಲ್ಲಿ ನಿರ್ಲಿಪ್ತವಾಗಿದೆಯೇ ಸಾರ್ವಜನಿಕವಾಗಿ ಇಷ್ಟೊಂದು ಗಂಭೀರ ಪ್ರಕರಣಗಳನ್ನ ದಾಖಲಿಸಿಕೊಳ್ಳಲಾಗದಂತಹ ಸ್ಥಿತಿ ಅಲ್ಲಿ ನಿರ್ಮಾಣವಾಗಿ ಬಿಟ್ಟಿದೆಯಾ ಅನ್ನೋ ಪ್ರಶ್ನೆಗಳು ಕೂಡ ಈಗ ಸಾರ್ವಜನಿಕರದ್ದಾಗಿದೆ ನಮ್ ನಮ್ಮಲ್ಲಿ ಅದು ಅಲ್ಲದೇನೆ ನಮ್ಮಂತಹ ಹೆಣ್ಣು ಮಕ್ಕಳಿಗೆ ಅಲ್ಲಿ ಇದೇ ತರ ಶೋಷಣೆ ಪ್ರತಿನಿತ್ಯ ನಡೀತಾ ಇರುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ ಸರ್ ಸರ್ ಮಕ್ಕಳು ಹೇಳಿರೋದು ನಮಗೆ ಅಂತಂದರೆ ನಾವು ಗಮನಿಸಿರೋದು ಅಂದರೆ ಮಕ್ಳು ಹೇಳಿಕೆನೇ ಸರ್ ಯಾಕಂದರೆ ಮಕ್ಕಳು ಏನು ಹೇಳಿದ್ದಾರೆ ಅಂದರೆ ನೂರ ಹದಿಮೂರು ಜನ ಇದ್ದಾರೆ ಸಂಸ್ಥೆಯಲ್ಲಿ ಅಂತ ಸೊ ನಮಗೆ ಗೊತ್ತಿಲ್ಲ ಸರ್ ಅವರು ಅಷ್ಟು ಜನ ಇದ್ದಾರಾ ಇಲ್ಲ ಇವರು ಮಕ್ಕಳು ಸುಳ್ಳು ಹೇಳ್ತಿದ್ದಾರಾ ಸತ್ಯ ಹೇಳ್ತಿದ್ದಾರಾ ಅದನ್ನ ತನಿಖೆಲೇ ಗೊತ್ತಾಗಬೇಕು ಸರ್ ನಾವು ಏನು ಒತ್ತಾಯ ಮಾಡ್ತಿಲ್ಲ ಸರ್ ಇವಾಗ ನಾವು ಟ್ವೆಂಟಿ ಫೋರ್ ಅವರ್ಸ್ ಒಳಗೆ ಮಕ್ಕಳನ್ನ ನಾವು ಕಮಿಟಿಗೆ ಕೋರ್ಟ್ಗೆ ಸಬ್ಮಿಷನ್ ಮಾಡಬೇಕಾಗಿತ್ತು ಆ ಕೆಲಸ ನಮ್ಮ ಕಡೆಯಿಂದ ಆಗಿದೆ ಸರಸ್ವತಿ ಅಂತ ನಾನು ಸಂಸ್ಥೆನಲ್ಲಿ ನಲ್ಲಿ ಕೌನ್ಸಿಲರ್ ಆಗಿ ವರ್ಕ್ ಮಾಡಿ ಪವಿತ್ರ ಚಿತ್ರದುರ್ಗ ಮಠಕ್ಕೆ ಪೋಕ್ಸೋ ಕಿಚ್ಚು ಹಾಕಿದ ಮೇಲೆ ರಾಜ್ಯದಲ್ಲಿ ನಡೀತಾ ಇರೋ ಚರ್ಚೆಗಳಿವು ಮುರುಘಾ ಮಠದ ಸ್ವಾಮೀಜಿಗಳಾದ ಶಿವಮೂರ್ತಿ ಮುರುಘಾ ಶರಣರು ಇಬ್ಬರು ಅಪ್ರಾಪ್ತ ಬಾಲಕಿಯರಿಗೆ ಮೂರುವರೆ ವರ್ಷಗಳಿಂದ ಲೈಂಗಿಕ ದೌರ್ಜನ್ಯ ಇದ್ದಾರೆ ಇವರಿಗೆ ವಾರ್ಡನ್ ರಶ್ಮಿ ಮಠದ ಮರಿಸ್ವಾಮಿಗಳಾದಂತಹ ಬಸವಾದಿತ್ಯ ಲಾಯರ್ ಗಂಗಾಧರಯ್ಯ ಲೀಡರ್ ಪರಮಶಿವಯ್ಯ ಸಹಾಯ ಮಾಡಿದ್ದಾರೆ ಅಂತ ಮಕ್ಕಳ ಕಲ್ಯಾಣ ಸಮಿತಿ ಮೈಸೂರಿನ ಮುಂದೆ ಹಾಜರು ಪಡಿಸಿದ್ರು ಮಕ್ಕಳ ಹೇಳಿಕೆಯನ್ನ ಪಡೆದಿರುವಂತಹ ವೇಳೆ ಲೈಂಗಿಕ ದೌರ್ಜನ್ಯ ನೀಡಿರುವುದು ತಿಳಿದು ಬಂದದ ಆರೋಪಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳೋಕೆ ಮನವಿಯನ್ನ ಮಾಡಿದ್ದು ಮಕ್ಕಳಿಗೆ ತಾತ್ಕಾಲಿಕವಾಗಿ ಒಡನಾಡಿ ಸಂಸ್ಥೆಯಲ್ಲಿ ವಸತಿಯನ್ನ ಕಲ್ಪಿಸಲಾಗಿದೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಮೊದಲು ಚಿತ್ರದುರ್ಗದಲ್ಲಿ ದೂರು ಕೊಡೋಕೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿನ ಪೊಲೀಸರು ದೂರು ತೆಗೆದುಕೊಂಡಿಲ್ಲ ಅನ್ನೋ ಆರೋಪ ಕೂಡ ಕೇಳಿ ಬರ್ತದೆ ಇನ್ನು ಈ ವಿಚಾರವಾಗಿ ಸ್ವಾಮೀಜಿಗಳು ಏನ್ ಹೇಳ್ತಾರೆ ಪ್ರಕರಣ ಕುರಿತು ಒಪ್ಪಿಕೊಳ್ತಾರ ಇಲ್ಲ ವಿರೋಧಿಸ್ತಾರ ಇದೊಂದು ದೊಡ್ಡ ಮಟ್ಟದ ಕಿರುಕುಳ ಮತ್ತು ಪಿತೂರಿಯಾಗಿದೆ ಮಠದಲ್ಲಿ ಇದ್ದವರೇ ಮಾಡಿದಂತಹ ಪಿತೂರಿ ಸಂಚು ಇದಾಗಿ ಬಿಟ್ಟಿದೆ ಗಾಳಿ ಪಟ ಕೆಳಗೆ ಇದ್ದಾಗ ಗಾಳಿಯ ಹೊಡೆತ ಗೊತ್ತಾಗಲಿಲ್ಲ ಸಣ್ಣವರಿಗೆ ಸಣ್ಣ ಕುತ್ತು ದೊಡ್ಡವರಿಗೆ ದೊಡ್ಡ ಕುತ್ತು ಬಂದಿದೆ ನಮ್ಮ ವಿರುದ್ಧ ಪಿತೂರಿ ಒಳ ಸಂಚು ಮಾಡಿದ್ದಾರೆ ಇದರ ಬಗ್ಗೆ ಸಮರಕ್ಕೂ ಸಿದ್ಧ ಸಂಧಾನಕ್ಕೂ ಸಿದ್ಧ ಯಾವ ಸಮಸ್ಯೆ ಶಾಶ್ವತ ಅಲ್ಲ ಯಾವ ಸುಖವೂ ಕೂಡ ಶಾಶ್ವತ ಅಲ್ಲ ಎಲ್ಲವೂ ತಾತ್ಕಾಲಿಕ ಮಾತ್ರ ಎಲ್ಲವನ್ನೂ ಕಾಲವೇ ನಿರ್ಣಯ ಮಾಡುತ್ತೆ ಸಾಧ್ಯವಾದ್ರೆ ಸಮಸ್ಯೆ ಪರಿಹರಿಸೋಣ ಇಲ್ಲವೇ ಹೋರಾಟ ನಡೆಸೋಣ ಯಾರು ಕೂಡ ದುಃಖ ಮಾಡಿಕೊಳ್ಳೋದು ಬೇಕಾಗಿಲ್ಲ ಏಸು ಕ್ರಿಸ್ತನಿಗೆ ಪೈಗಂಬರ್ಗೆ ಟಾರ್ಚರ್ ಮಾಡಿದವರು ಅದೇ ಧರ್ಮದವರು ಗೌತಮ ಬುದ್ಧನಿಗೆ ಕೊನೆಗಳಿಗೆಯಲ್ಲಿ ಮಾಂಸದ ರಸವನ್ನ ಕುಡಿಸಿದವರು ಅದೇ ಧರ್ಮದವರು ಎಲ್ಲ ಸಮಾಜ ಸುಧಾರಕರು ಇಂತಹ ಸಂಕಷ್ಟವನ್ನ ಎದುರಿಸಿದ್ದಾರೆ ಈ ರೀತಿ ಬೆಳವಣಿಗೆಯಿಂದ ನಮಗೂ ನೋವಾಗಿದೆ ಭಕ್ತರಿಗೂ ನೋವಾಗಿದೆ ಮುರುಘಾ ಮಠದಲ್ಲಿ ಆದರ್ಶಕ್ಕಾಗಿ ಸಂಘರ್ಷ ನಡೆಯುತ್ತಿಲ್ಲ ಅಧಿಕಾರಕ್ಕಾಗಿ ಸಂಘರ್ಷ ನಡೆಯುತ್ತದೆ ಮಠವನ್ನ ಭಕ್ತರು ಬಂದು ನೋಡುವಂತೆ ನಾವು ಮಾಡಿದ್ದೇವೆ ಇಂತಹ ಅನಾರೋಗ್ಯಕರ ಬ್ಲಾಕ್ ಮೇಲ್ ಅಧಿಕಾರ ಹಿಡಿಯಲು ಕುತಂತ್ರ ಸರಿಯಲ್ಲ ನಾವು ಸಂಧಾನಕ್ಕೂ ಸಿದ್ಧ ಸಂಧಾನ ಫೇಲ್ ಆದರೆ ಸಮರಕ್ಕೂ ಸಿದ್ಧ ಮುರುಘಾಮಠ ಸ್ವಾಮಿಗಳು ತಮ್ಮ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಅವರು ಭಕ್ತರೊಂದಿಗಿನ ಸಭೆಯಲ್ಲಿ ಹೇಳಿದ್ದ ಮಾತುಗಳು ಇವು ಒಟ್ನಲ್ಲಿ ಇಪ್ಪತ್ತೊಂದು ಶತಮಾನದವರೆಗೂ ಕಾಪಾಡಿಕೊಂಡು ಬಂದಂತಹ ಘನತೆ ಈ ಒಂದು ಘಟನೆಯಿಂದ ಗೋಳಾಡುವಂತಾಯಿತು ಜನರಲ್ಲೇನೋ ಇಲ್ಲಿಯವರೆಗೂ ಆಗಿರೋದೇ ಅಲ್ವಾ ಇದು ಮಾಮೂಲೆ ಬಿಡ್ರಪ್ಪ ಅನ್ನುವಂತಾಗಿದೆ ತಪ್ಪು ಯಾರೇ ಮಾಡಿರಲಿ ಮುಸುಕಲ್ಲಿ ಯಾರೇ ಅಡಗಿರಲಿ ನಿಜ ನಿಜಗಳು ಆಚೆ ಬರಲೇಬೇಕು ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು ಇದು ರಾಜಕೀಯ ಷಡ್ಯಂತ್ರವೇ ಆಗಿರಲಿ ಮಠದ ಕುತಂತ್ರಗಳೇ ಆಗಿರಲಿ ನ್ಯಾಯ ನರೇಶನ್ ಕೊಡಲೇಬೇಕು ದೂರುಗಳು ದೂರ ಆಗ್ಲೇಬೇಕು ಅಮೃತಕ್ಕೆ ವಿಷಯ ಇದ್ದಂತೆ ಒಳಿತಿಗೆ ಕೆಡುಕು ಇದ್ದಂತೆ ತಪಸ್ವಿಗಳಲ್ಲೂ ತಪಿತಸ್ಥರು ಇದ್ದಂತೆ ಕಾಕಿಯಲ್ಲೂ ಕಾವಿಯಲ್ಲೂ ಕಳ್ಳ ಮನಸ್ಸಿನವರು ಇದ್ದಂತೆ ಮನೆಗಳಲ್ಲೂ ಮಠಗಳಲ್ಲೂ ಇದ್ದಾರೆ ಧರ್ಮ ಅಧರ್ಮವಾದಾಗ ನ್ಯಾಯ ಅನ್ಯಾಯವಾದಾಗ ಮನುಷ್ಯ ಮನುಷ್ಯನನ್ನೇ ಕಿತ್ತು ತಿನ್ನುವಾಗ ಹೆಣ್ಣನ್ನ ಎರಗಿ ಬಿದ್ದು ಹಿಂಸಿಸುವಾಗ ಹನ್ನೊಂದನೇ ಅವತಾರಕ್ಕೆ ಸಿದ್ಧವಾದಂತೆ ಲೋಕ ವಿನಾಶನ ಹತ್ತಿರವಾದಂತೆ ಇದಿಷ್ಟು ಈ ವಿಷಯದ ಚೆಕ್ಔಟ್ ಈಗ ಸೆಕೆಂಡ್ ಟಾಪಿಕ್ ಅನ್ನ ಒಂದ್ಸರಿ ನೋಡೋಣ ಕಾಂಗ್ರೆಸ್ನ ಪರಿಸ್ಥಿತಿ ಅಸ್ತವ್ಯಸ್ತವಾಗಿ ಹೋಗ್ತಾ ಇದೆ ಒಂದು ಕಡೆ ಪಕ್ಷವನ್ನ ನಡೆಸೋಕೆ ನಾಯಕರ ಕೊರತೆ ಕಂಡು ಬಂದ್ರೆ ಮತ್ತೊಂದು ಕಡೆ ಸೀನಿಯರ್ ನಾಯಕರೆಲ್ಲ ಒಬ್ಬೊಬ್ಬರೇ ಪಕ್ಷವನ್ನ ಬಿಟ್ಟು ಹೋಗ್ತಾ ಇದ್ದಾರೆ ಹೋಗೋರು ಸುಮ್ಮನೆ ಹೋಗ್ತಿಲ್ಲ ಪಾರ್ಟಿ ಮೇಲೆ ಮಣ್ಣೆರಚಿ ಹೋಗ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಹಿರಿಯ ನಾಯಕ ಗುಲಾಂ ನಬಿ ಆಜಾದ್ ರಾಜೀನಾಮೆ ಕೊಟ್ಟಿದ್ರಿಂದ ಕಾಂಗ್ರೆಸ್ಗೆ ಸಂಕಷ್ಟ ಬಂದು ಬಿಟ್ಟಿದೆ ಗುಲಾಂ ಅವರ ಜೊತೆ ಇನ್ನೂ ಅನೇಕ ನಾಯಕರು ಪಕ್ಷವನ್ನ ಬಿಟ್ಟೋಗ್ತಾ ಇರೋದ್ರಿಂದ ಭಾರಿ ಸಂಚಲನ ಸೃಷ್ಟಿಸಿದೆ ಗುಲಾಂ ಹೋಗ್ತಾ ರಿಮೋಟ್ ಕಂಟ್ರೋಲ್ ಪಾರ್ಟಿ ನಡೀತಾ ಇದೆ ಅಂತ ಖಾರವಾಗಿ ಹೇಳಿ ಹೋಗಿದ್ರು ಆಜಾದ್ ಅವರ ಹಿಂದೆನೆ ಇನ್ನೂ ಕೆಲವು ನಾಯಕರು ಹೆಜ್ಜೆ ಹಾಕ್ತಾ ಇದ್ದಾರೆ ಇಷ್ಟಕ್ಕೂ ಕಾಂಗ್ರೆಸ್ ಪಕ್ಷದಲ್ಲಿ ಏನಾಗ್ತಾ ಇದೆ ಸೀನಿಯರ್ ನಾಯಕರೆಲ್ಲ ಪಕ್ಷವನ್ನ ಬಿಡ್ತಾ ಇರೋದು ಯಾಕೆ ಪಕ್ಷದ ಜವಾಬ್ದಾರಿಯನ್ನ ಹೆಗಲ ಮೇಲೆ ಎತ್ತಿಕೊಳ್ಳೋಕೆ ರಾಹುಲ್ ಅವರು ಹಿಂದೇಟಾಗ್ತಾ ಇರೋದು ಯಾಕೆ ದಿಢೀರಂತ ಕಾಂಗ್ರೆಸ್ ನಾಯಕರು ಈ ನಿರ್ಧಾರವನ್ನ ಕೈಗೊಂಡಿದ್ದಾಕೆ ಒಂದ್ಸರಿ ಚೆಕ್ಔಟ್ ಮಾಡೇ ಬಿಡೋಣ ಕಾಂಗ್ರೆಸ್ ಪಾರ್ಟಿಗೆ ನೂರಾರು ವರ್ಷಗಳ ಚರಿತ್ರೆ ಇದೆ ಎಷ್ಟೋ ವರ್ಷಗಳ ಕಾಲ ಆಳ್ವಿಕೆ ನಡೆಸಿದ ಅನುಭವವೂ ಸಹ ಇದೆ ಇಲ್ಲಿಯವರೆಗೂ ಅದೆಷ್ಟೋ ಏರಿಳಿತಗಳನ್ನ ನೋಡಿದೆ ದೇಶದ ರಾಜಕೀಯವನ್ನ ಅಖಂಡ ದಿವಟಿಗೆಯಂತೆ ಎತ್ತಿ ಹಿಡಿದಿದೆ ಎಷ್ಟೋ ನಾಯಕರಿಗೆ ನಾಯಕತ್ವ ಕೊಟ್ಟಿದೆ ದೊಡ್ಡ ಚರಿತ್ರೆ ಇದ್ರೂ ಕೂಡ ಇಲ್ಲದ ಮಾನ್ಯ ಕಣ್ಣ ಮುಂದೆ ಶೂನ್ಯ ಸದ್ಯಕ್ಕೆ ಕಾಂಗ್ರೆಸ್ನ ಪರಿಸ್ಥಿತಿ ಇದೆ ಇತ್ತೀಚೆಗೆ ಕಾಂಗ್ರೆಸ್ನ ಪ್ರತಿನಿಧಿ ಜೈವೀರ್ ಶರ್ಗಿಲ್ ರಾಜೀನಾಮೆ ಕೊಟ್ಟಿದ್ರು ಪಾರ್ಟಿಯ ಸೀನಿಯರ್ ನಾಯಕ ಗುಲಾಂ ನಬಿ ಆಜಾದ್ ಕಾಂಗ್ರೆಸ್ಗೆ ಶಾಕ್ ಕೊಟ್ಟಿದ್ದಾರೆ ಕೆಲವು ದಿನಗಳಿಂದ ಪಾರ್ಟಿಯಲ್ಲಿ ಅಸಂತೃಪ್ತಿ ಇದ್ದಿದ್ದರಿಂದ ಗುಲಾಂ ತನ್ನೆಲ್ಲಾ ಜವಾಬ್ದಾರಿಗಳಿಗೆ ರಿಸೈನ್ ಮಾಡಿ ಕೈಗೆ ಕೈ ಮುಗಿದಿದ್ದಾರೆ ಕಾಂಗ್ರೆಸ್ನಲ್ಲಿ ಗುಲಾಂ ಒಂದು ಮುಖ್ಯ ಪಾತ್ರವನ್ನ ವಹಿಸಿದ್ರು ಆದ್ರೆ ಕೆಲವು ದಿನಗಳಿಂದ ಪಾರ್ಟಿಯಲ್ಲಿ ಅಸಂತೃಪ್ತಿ ಕಂಡು ಬಂದಿದ್ದು ಗೆ ತಿಳಿಸಿದ್ದಾರೆ ಆದ್ರೆ ಹೈಕಮಾಂಡ್ ಈ ಬಗ್ಗೆ ಡಿಲೇ ಮಾಡಿದ್ರಿಂದ ರಿಸೈನ್ ಮಾಡೋಕೆ ಡಿಸೈಡ್ ಮಾಡಿದ್ದಾರೆ ಇಲ್ಲಿಯವರೆಗೂ ಗುಲಾಂ ಮೌನವಾಗಿ ಕೆಲಸಗಳನ್ನ ಮಾಡಿದ್ದಾರೆ ಇಡಿ ವಿಚಾರದಲ್ಲೂ ಕೂಡ ಅವರು ಯಾವುದಕ್ಕೂ ಪ್ರತಿಕ್ರಿಯೆ ಕೊಟ್ಟಿರಲಿಲ್ಲ ಯಾವುದೇ ಸಮಾವೇಶಕ್ಕೂ ಹಾಜರಿರಲಿಲ್ಲ ಪಾರ್ಟಿಯಲ್ಲಿ ಅನೇಕ ಸ್ಥಾನಗಳಲ್ಲಿ ಗುಲಾಂ ಕೆಲ್ಸ ಮಾಡಿದ್ದರು ಒಳ್ಳೆ ಉನ್ನತ ಸ್ಥಾನಮಾನ ಕೂಡ ಇತ್ತು ಆದ್ರೆ ಗುಲಾಂ ಅವರು ಇದ್ದಕ್ಕಿದ್ದ ಹಾಗೆ ರಾಜೀನಾಮೆ ಕೊಟ್ಟಿದ್ಯಾಕೆ ಅನ್ನೋ ಪ್ರಶ್ನೆ ಹುಟ್ಟೋಕೆ ಹಿಂದೇನೆ ಉತ್ತರನೂ ಬಂದಿದೆ ನಾನು ರಿಸೈನ್ ಮಾಡೋಕೆ ಕಾರಣ ರಾಹುಲ್ ಗಾಂಧಿ ಅಂತ ಕಡ್ಡಿ ಮುರಿದಂಗೆ ಗುಲಾಂ ಹೇಳಿಬಿಟ್ರು ರಾಹುಲ್ ಅವರ ಸನ್ನಿಹಿತರೇ ಪಾರ್ಟಿಯಲ್ಲಿ ನಿರ್ಧಾರಗಳನ್ನ ಕೈಗೊಳ್ತಾರೆ ಅಂತ ದೂರಿದ್ರು ಎರಡ್ ಸಾವಿರದ ಹನ್ನೊಂದರಿಂದ ಅವರು ಪಕ್ಷಕ್ಕಾಗಿ ಮಾಡಿದ ಕೆಲಸಗಳನ್ನ ನೆನೆಸಿಕೊಳ್ತಾ ಪಕ್ಷದಲ್ಲಿ ಇರುವ ಹಿರಿಯ ನಾಯಕರನ್ನ ಸೈಡ್ಗೆ ಇಟ್ಟು ಪಿಎಗಳು ಸೆಕ್ಯೂರಿಟಿ ಗಾರ್ಡ್ಗಳ ನಿರ್ಧಾರಗಳನ್ನೇ ಫೈನಲ್ ಮಾಡ್ತಾರೆ ಅಂತ ಕೆಂಡ ಕಾರಿದ್ರು ಈ ವಿಷಯ ಕುರಿತು ಕಾಂಗ್ರೆಸ್ ಕೂಡ ಪ್ರತಿಕ್ರಿಯೆ ಕೊಟ್ಟಿತ್ತು ಆಜಾದ್ ಬರೆದ ಪತ್ರಕ್ಕೆ ಜಯರಾಮ್ ರಮೇಶ್ ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು ಅಜಾದ್ ಕಾಂಗ್ರೆಸ್ ಅನ್ನ ಬಿಟ್ಟಿದ್ದು ಪಾರ್ಟಿಗೆ ಭಾರಿ ಏಟು ಅಂತ ಕೆಲವರು ಅಭಿಪ್ರಾಯ ಸಹ ಕಾಂಗ್ರೆಸ್ ಪಕ್ಷದಿಂದ ಒಬ್ಬೊಬ್ಬರೇ ಕಾಲ್ಕಿಡುವ ವೇಳೆ ಕೆಲವು ಚರ್ಚೆಗಳು ಕೇಳಿ ಬರ್ತಾ ಇವೆ ಅವೇನಂತ ಒಂದ್ಸರಿ ನೋಡೋಣ ಕಾಂಗ್ರೆಸ್ನಲ್ಲಿ ಇಂತ ಬಿರುಗಾಳಿ ಹೇಳೋಕೆ ಕಾರಣಗಳೇನು ನಾಯಕತ್ವ ಅನುಭವಿಸುವಾಗ ಇಲ್ಲದಿರೋ ಸಮಸ್ಯೆ ಈಗ್ಯಾಕೆ ಪಕ್ಷ ಬಿಟ್ಟ ಸೀನಿಯರ್ ನಾಯಕರ ಆರೋಪಗಳಲ್ಲಿ ನಿಜವೆಷ್ಟಿದೆ ಈಗ ಮುಂದೆ ಕಾಂಗ್ರೆಸ್ ಅನ್ನ ಮುನ್ನಡೆಸೋ ನಾಯಕನೇ ಯಾರು ತಾಯಿಯಂತ ಪಾರ್ಟಿಯನ್ನ ನಾಯಕರು ದೂಷಿಸೋದು ಸರಿನಾ ಕಾಂಗ್ರೆಸ್ ಪಕ್ಷದಲ್ಲಿ ಅಸ್ತವ್ಯಸ್ತ ಕಾಣುವ ಸಮಯದಲ್ಲಿ ನಾಯಕನ ದಿಕ್ಕಿಲ್ಲದ ಸಮಯದಲ್ಲಿ ದೇಶದಲ್ಲಿ ನಡೀತಾ ಇರೋ ಚರ್ಚೆಗಳಿವು ಕಾಂಗ್ರೆಸ್ಗೆ ಪೆಟ್ಟಿನ ಮೇಲೆ ಪೆಟ್ಟು ಬೀಳ್ತಾಲೇ ಇದೆ ರೆಕ್ಕೆಯಂತಿದ್ದವರೆಲ್ಲ ಪಾರ್ಟಿಯನ್ನ ಲೆಕ್ಕ ಮಾಡದೆ ಕುಕ್ಕಿ ಕುಕ್ಕಿ ಹಾರಿ ಹೋಗ್ತಾ ಇದ್ದಾರೆ ಈಗ ಕಾಂಗ್ರೆಸ್ ರಾಜನಿಲ್ಲದ ಕೋಟೆಯಂತೆ ಕಾಣ್ತಾ ಇದೆ ಒಂದು ತಿಂಗಳ ಸಮಯದಲ್ಲಿ ಸುನಿಲ್ ಜಾಕಡ್ ಅಶ್ವಿನ್ ಕುಮಾರ್ ಕಪಿಲ್ ಸಿಬಲ್ ಆರ್ ಪಿ ಎನ್ ಸಿಂಗ್ ಹಾರ್ದಿಕ್ ಪಾಟೀಲ್ ಈಗ ಗುಲಾಂ ನಬಿ ಆಜಾದ್ ಪಕ್ಷದಲ್ಲಿ ಇರೋ ಅಸ್ತವ್ಯಸ್ತತೆಯನ್ನು ಸರಿ ಮಾಡಬೇಕು ಅಂತ ಪಾರ್ಟಿಯಲ್ಲಿ ಕೆಲವು ಬದಲಾವಣೆ ಆಗಬೇಕು ಅಂತ ಪಕ್ಷವನ್ನ ಉತ್ತುಂಗದಲ್ಲಿ ಅಧಿಷ್ಠಾನ ಮಾಡಬೇಕು ಅಂತ ಸೋನಿಯಾಗೆ ನಾಯಕರೆಲ್ಲ ಬರೆದ ಪತ್ರ ಕೂಡ ಭಾರಿ ಚರ್ಚೆಗೆ ಕಾರಣವಾಗಿತ್ತು ಇವರಿಗೆ ಸರಿಯಾದ ಪ್ರತಿಕ್ರಿಯೆ ಸಿಕ್ಕಿಲ್ಲ ಅಂತ ಕೈಕೊಟ್ಟು ಹೋಗಿದ್ದಾರೆ ಈಗ ಕಾಂಗ್ರೆಸ್ ಮೇಲೆ ಆರೋಪ ಮಾಡ್ತಾ ಇರೋ ಪ್ರತಿ ನಾಯಕನೂ ಕೂಡ ಗಾಂಧಿ ಕುಟುಂಬವನ್ನ ಪಲ್ಲಕ್ಕಿಯಲ್ಲಿ ಹೊತ್ತವರೆ ಪಕ್ಷದಲ್ಲೂ ಸರ್ಕಾರದಲ್ಲೂ ಒಳ್ಳೆ ಸ್ಥಾನಗಳನ್ನು ಪಡೆದು ಸೋನಿಯಾ ರಾಹುಲ್ ಅವರ ಭಾಜನೆಯನ್ನ ಮಾಡಿದವರೇ ಏನು ನಮ್ಮ ಪಕ್ಷ ಮೊದಲಿಂದ ಡೆಮೋಕ್ರಸಿ ಕಾನ್ಸ್ಟಿಟ್ಯೂಷನ್ ಸೆಕ್ಯುಲರಿಸಂ ಈ ಒಂದು ತತ್ವದ ಆಧಾರದ ಮೇಲೆ ಹೋರಾಟ ನಡೆದಾಗ ಮತ್ತು ಪಕ್ಷ ಒಂದು ಇಂಥ ಒಂದು ಒಳ್ಳೆ ಪರಿಸ್ಥಿತಿಯಲ್ಲಿ ಇಲ್ಲದೇ ಇದ್ದಾಗ ಯಾರು ನಲವತ್ತು ವರ್ಷ ಐವತ್ತು ವರ್ಷ ಎಂಜಾಯ್ ಮಾಡಿದ್ದಾರೆ ಅವರೇ ಬಿಟ್ಟು ಹೋದರೆ ನಾವೇನು ಹೇಳಬೇಕು ಪಕ್ಷಕ್ಕೆ ದ್ರೋಹದಾಗ ಮತ್ತು ಇಂಥ ಕಠಿಣ ಪರಿಸ್ಥಿತಿಯಲ್ಲಿ ಅವರು ಹೋಗ್ತಕ್ಕಂಥದ್ದು ಯಾರೂ ಕೂಡ ಒಪ್ಪೋದಿಲ್ಲ ಕಾರ್ಯಕರ್ತರು ಒಪ್ತಾ ಇಲ್ಲ ಮತ್ತು ಅವ್ರಿಗೆ ಸಿಕ್ಕಷ್ಟು ಚಾನ್ಸು ಯಾರಿಗೂ ಸಿಕ್ಕಿಲ್ಲ ಮುಖ್ಯಮಂತ್ರಿನೂ ಆದರು ಅಪೋಸಿಷನ್ ಲೀಡರೂ ಆದರು ಮಂತ್ರಿಗಳು ಆದರು ಜಮ್ಮು ಕಾಶ್ಮೀರ ಅಂತ ಹೇಳ್ತಾರೆ ಯಾವಾಗ ಕಾಂಗ್ರೆಸ್ನ ಅಧಿಕಾರ ದೂರವಾಯ್ತೋ ಯಾವಾಗ ಪಾರ್ಟಿಯಲ್ಲಿ ಇಳಿಮುಖ ಕಾಣ್ತೋ ಯಾವಾಗ ಪಕ್ಷದಲ್ಲಿ ನಮಗೆ ಭವಿಷ್ಯ ಇಲ್ಲ ಅಂತ ಅವರಿಗೆ ಅನಿಸ್ತೋ ಅವಾಗಿನಿಂದ ಮೆಲ್ಲಗೆ ನಾಯಕರು ಹಿಂದೆ ಸರಿಯೋಕೆ ಶುರು ಮಾಡಿದ್ರು ಆರೋಪಗಳನ್ನ ಮಾಡೋಕೆ ಶುರು ಮಾಡಿದ್ರು ಅಸಹನೆಗಳನ್ನ ತೋರಿಸೋಕೆ ಶುರು ಮಾಡಿದ್ರು ರಾಹುಲ್ ಗಾಂಧಿನೇ ನಮ್ಮ ನಾಯಕ ರಾಹುಲ್ ಗಾಂಧಿನೇ ನಮ್ಮ ಪ್ರಧಾನಿ ಅಭ್ಯರ್ಥಿ ರಾಹುಲ್ ಗಾಂಧಿನೇ ನಮ್ಮ ಕರ್ತೃ ಕರ್ಮ ಕ್ರಿಯಾ ಅಂತ ಹೇಳಿದೋರೆ ಈಗ ಅವರ ಮೇಲೆ ಕಲ್ಲು ಎಸೆಯೋಕೆ ಸಜ್ಜಾಗಿದ್ದಾರೆ ಪಕ್ಷ ಬಿಟ್ಟ ನಾಯಕರು ಈಗ ಹೇಳ್ತಾ ಇರೋದು ನಿಜವೇ ಆಗಿರ್ಬೋದು ಆದ್ರೆ ಆಗ ಹಂಗೇಳಿ ಈಗ ಹಿಂಗ್ ಹೇಳ್ತಾ ಇರೋದು ದೊಡ್ಡ ದೊಡ್ಡ ಚರ್ಚೆಗೆ ಕಾರಣವಾಗ್ತಾ ಇದೆ ಚೆನ್ನಾಗಿದ್ದಾಗ ಗೆ ಚಲುವಿನ ಬಗ್ಗೆ ಮಾತಾಡಿ ಚೆನ್ನಾಗಿಲ್ದಾಗ ಕುರುಪದ ಬಗ್ಗೆ ಮಾತನಾಡೋದು ತಪ್ಪು ಸರ್ ಎಲ್ಲ ಇದ್ದಾಗ ಬೆಲೆಗಳ ಬಗ್ಗೆ ಮಾತನಾಡಿ ಏನು ಇಲ್ದಾಗ ಕಲೆಗಳ ಬಗ್ಗೆ ಮಾತನಾಡೋದು ದೊಡ್ಡ ತಪ್ಪು ಸರ್ ಸುಖದಲ್ಲಿ ಜೊತೆಗಿದ್ದು ಕಷ್ಟದಲ್ಲಿ ಕೈ ಕೊಡೋದು ಶೋಭೆ ಅಲ್ವೇ ಅಲ್ಲ ಸರ್ ಹತ್ತಿದ ಹೇಣಿಯನ್ನ ಬೆಳೆಸಿದ ಪಕ್ಷವನ್ನ ಕಾಲಿಂದ ಹೊಡೆಯೋದು ಕ್ಷಮೆ ಇಲ್ಲದ ತಪ್ಪು ಅತಿ ದೊಡ್ಡ ತಪ್ಪು ದೂಷಿಸೋದು ಅದಕ್ಕಿಂತ ಅತಿ ದೊಡ್ಡ ದೊಡ್ಡ ತಪ್ಪು ಅಂತಿದ್ದಾರೆ ಕೆಲವು ಕಾರ್ಯಕರ್ತರು ಅದು ಸರಿಸುಮಾರು ಸಾವಿರದ ಎಂಟುನೂರ ಎಂಬತ್ತೈದರಿಂದ ಅಸ್ತಿತ್ವದಲ್ಲಿದ್ದ ದೇಶದ ಅತಿ ದೊಡ್ಡ ಹಳೆಯ ಪಕ್ಷ ಕಾಂಗ್ರೆಸ್ ಮತ್ತು ಭಾರತ ದೇಶದ ನಡುವಿನ ಸಮನ್ವಯದಲ್ಲಿ ಬಿರುಕು ಕಾಣಿಸಿಕೊಳ್ಳುತ್ತಾ ಹೋಗಿದೆ ಇತ್ತೀಚಿನ ವರ್ಷಗಳಲ್ಲಿ ಪಕ್ಷ ಅನೇಕ ವಿಧಾನಸಭಾ ಚುನಾವಣೆಯ ಸೋಲಿನ ನಂತರ ಉನ್ನತ ನಾಯಕತ್ವ ಆತ್ಮಾವಲೋಕನಕ್ಕೆ ಕರೆ ನೀಡಿದ್ದರೆ ಗುಲಾಂ ನಬಿ ಆಜಾದ್ ಅವರನ್ನ ರಾಜೀನಾಮೆಯಿಂದ ತಪ್ಪಿಸಬಹುದಾಗಿತ್ತು ಅಂತ ಕೆಲವರು ಅಭಿಪ್ರಾಯಪಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರನ್ನ ಬಿಟ್ಟು ಬೇರೆ ಯಾರು ಸೂಕ್ತ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷದಲ್ಲಿಲ್ಲದ ಕಾರಣ ಅವರನ್ನೇ ಅಧ್ಯಕ್ಷರನ್ನಾಗಿ ನೇಮಕ ಮಾಡೋಕೆ ಪ್ರಯತ್ನಿಸಲಾಗುತ್ತೆ ಅಂತ ಹಿರಿಯ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ರು ಕಾಂಗ್ರೆಸ್ ಅಧ್ಯಕ್ಷರ ಆಯ್ಕೆ ಪಕ್ಷಕ್ಕೆ ಕಗ್ಗಂಟಾಗಿರುವ ಹಿನ್ನೆಲೆಯಲ್ಲಿ ನೂತನ ಅಧ್ಯಕ್ಷರ ಚುನಾವಣೆಗೆ ತಯಾರಿಗಳು ಸಹ ನಡೀತಾ ಇವೆ ಆದ್ರೆ ಅಧ್ಯಕ್ಷರು ಯಾರು ಅನ್ನೋದರ ಬಗ್ಗೆ ಇನ್ನು ಪಕ್ಷದಲ್ಲಿ ತಿಳಿಯದ ವಿಷಯ ಗಟ್ಟಿ ನಿರ್ಧಾರಗಳು ಕಂಡು ಬಂದಿಲ್ಲ ಈ ಹಿನ್ನೆಲೆಯಲ್ಲಿ ಶುಕ್ರವಾರ ಜಿ ಇಪ್ಪತ್ಮೂರು ನಾಯಕರ ಗುಂಪಿನ ಪ್ರಮುಖ ನಾಯಕರಾದ ಗುಲಾಂ ನಬಿ ಆಜಾದ್ ಸೇರಿದಂತೆ ಕೆಲವು ಮುಖಂಡರು ರಾಜೀನಾಮೆ ನೀಡಿದ್ದು ಇದು ಕಾಂಗ್ರೆಸ್ಗೆ ಅಧ್ಯಕ್ಷರ ಆಯ್ಕೆ ಬಗೆಗಿನ ಹಾದಿಯನ್ನ ಇನ್ನಷ್ಟು ಕಠಿಣಗೊಳಿಸಿರೋದಂತೂ ಸುಳ್ಳಲ್ಲ ಪಕ್ಷವನ್ನ ಮುನ್ನಡೆಸೋಕೆ ಯಾರಾದರೂ ದೇಶಾದ್ಯಂತ ಪರಿಚಿತರಾಗಿರ್ಬೇಕು ಅಂದ್ರೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಪಶ್ಚಿಮ ಬಂಗಾಳದಿಂದ ಗುಜರಾತ್ ವರೆಗೂ ಜನರ ಬೆಂಬಲವನ್ನ ಗಳಿಸಿರಬೇಕು ಅದಕ್ಕಾಗಿ ಸೂಕ್ತ ಅಭ್ಯರ್ಥಿಗಳ ಹುಡುಕಾಟ ಆಗಬೇಕು ಅಧ್ಯಕ್ಷ ಅಭ್ಯರ್ಥಿ ಅವರು ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ಚೆನ್ನಾಗಿ ಗುರುತಿಸಲ್ಪಡಬೇಕು ಅಲ್ಲದೆ ಸ್ವೀಕರಿಸಲ್ಪಡುವಂತಹ ವ್ಯಕ್ತಿತ್ವದ ವ್ಯಕ್ತಿಯಾಗಿರಬೇಕು ಅಂತಹ ಅಭ್ಯರ್ಥಿ ರಾಹುಲ್ ಗಾಂಧಿ ಅವರನ್ನ ಬಿಟ್ರೆ ಬೇರೆಯವರಿಲ್ಲ ಅನ್ನೋ ಮಾತುಗಳು ಸಹ ಇವೆ ಎಲ್ಲಾ ಹಿರಿಯ ನಾಯಕರು ಸೋನಿಯಾ ಗಾಂಧಿ ಅವರನ್ನ ಪಕ್ಷದ ಅಧ್ಯಕ್ಷಗಿರಿ ಹಿಡಿದು ಕೆಲಸ ಮಾಡುವಂತೆ ಒತ್ತಾಯಿಸಿದ್ರಂತೆ ಆದ್ರೆ ಈಗ ರಾಹುಲ್ ಗಾಂಧಿಗೆ ಮತ್ತೆ ಅಧ್ಯಕ್ಷಗಾದಿಯ ಚುಕ್ಕಾಣಿ ಹಿಡಿಯೋಕೆ ಚರ್ಚೆಗಳು ಸಹ ನಡೀತಾ ಇವೆ ಅಂತೆ ಒಂದ್ ಕಡೆ ರಾಹುಲ್ ಪಕ್ಷದ ಜವಾಬ್ದಾರಿಯನ್ನ ಹೊರೋಕೆ ಸಿದ್ಧವಾಗಿಲ್ಲ ಇನ್ನೊಂದು ಕಡೆ ಅನಾರೋಗ್ಯ ವಯಸ್ಸು ಸಹಕರಿಸದ ಸ್ಥಿತಿಯಲ್ಲಿ ಸೋನಿಯಾ ಮತ್ತೆ ಅಧ್ಯಕ್ಷತೆಯನ್ನ ಹೊರೋಕೆ ಶಕ್ತಿ ಇಲ್ಲ ಮತ್ತೊಂದು ಕಡೆ ಪ್ರಿಯಾಂಕಾ ಗಾಂಧಿನೂ ಕೂಡ ಆ ಮುಳ್ಳಿನ ಕಿರೀಟವನ್ನ ಧರಿಸೋಕೆ ರೆಡಿ ಇಲ್ಲ ಆಗ ಯುಪಿ ಎಲೆಕ್ಷನ್ನ ಪೂರ್ತಿಯಾಗಿ ಜವಾಬ್ದಾರಿ ಹೊತ್ತು ಫೇಲ್ ಆಗಿದ್ರಿಂದ ಈಗ ಪ್ರಿಯಾಂಕಾಗೆ ಅಳುಕಿದೆ ಆ ಮೈನಸ್ ಪ್ರಿಯಾಂಕರಲ್ಲಿ ಸ್ಪಷ್ಟವಾಗಿ ಬಿಟ್ಟಿದೆ ಈಗ ಗಾಂಧಿ ಕುಟುಂಬವನ್ನ ಬಿಟ್ಟು ಇನ್ಯಾರೂ ಕೂಡ ಅಧ್ಯಕ್ಷ ಸ್ಥಾನವನ್ನ ತುಂಬೋಕೆ ರೆಡಿಯಾಗಿಲ್ಲ ರಾಜಸ್ಥಾನದ ಮುಖ್ಯಮಂತ್ರಿ ಅಶೋಕ್ ಗೆಹ್ಲಾಟ್ ಅಧ್ಯಕ್ಷತೆ ವಹಿಸಬಹುದು ಅಂತ ಮಾತುಗಳು ಸಹ ಕೇಳಿ ಬಂದಿದ್ವು ಆದ್ರೆ ಆತ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಟು ಈಗ ಈ ರಿಸ್ಕ್ ನನ್ಗೆ ಬೇಕಾ ಅನ್ನೋ ಹಾಗಿದ್ದಾರೆ ಇಲ್ಲದೆ ಇರೋದನ್ನ ಮೈ ಮೇಲೆ ಹೇಳ್ಕೊಳ್ಳೋದು ಯಾಕೆ ಆ ತಲೆನೋವು ಅನುಭವಿಸೋದಾಕೆ ಅನ್ನೋದು ಗೆಹ್ಲೋಟರ ಮನದಾಳ ಒಟ್ನಲ್ಲಿ ಇದೆಲ್ಲ ನೋಡ್ತಾ ಇದ್ರೆ ಕಾಂಗ್ರೆಸ್ ನಾಯಕರು ಅಧಿಕಾರವನ್ನ ಎಂಜಾಯ್ ಮಾಡುವಾಗ ಮಾತ್ರ ಜೊತೆಗಿರ್ತಾರೆ ಕಷ್ಟ ಕಾಲದಲ್ಲಿ ಜವಾಬ್ದಾರಿಯನ್ನ ತೆಗೆದುಕೊಳ್ಳೋಕೆ ಹೊರೆಗಳನ್ನ ಹೊರೋಕೆ ಪಕ್ಷಕ್ಕೆ ಬೆನ್ನೆಲುಬಾಗಿ ನಿಲ್ಲೋಕೆ ಮಾತ್ರ ಯಾರೂ ಇಲ್ಲ ಸದ್ಯಕ್ಕೆ ಇದೇ ನಿಜವಾಗಿದೆ ಗುಲಾಂ ಅವರು ಬರೆದ ಪತ್ರದ ಸಾರಾಂಶ ಕೂಡ ಇದೇ ಆಗಿಬಿಟ್ಟಿದೆ ಇದರಿಂದ ಇತರೆ ನಾಯಕರಿಗೂ ನೆಗೆಟಿವ್ ಥಿಂಗ್ಸ್ ಬಂದ್ ಆಗಿದೆ ಆದ್ರಿಂದಲೇ ಎಲ್ಲಾ ನಾಯಕರು ಹಿಂದೆ ಸರಿತಾ ಇದ್ದಾರೆ ಅಂತ ಚರ್ಚೆಗಳು ಸಹ ಈಗ ನಡೀತಾ ಇರುವಂತದ್ದು ಒಟ್ನಲ್ಲಿ ಅವರನ್ನ ಕೇಳಿ ಇವರನ್ನ ಕೇಳಿ ಕೊನೆಗೆ ನಮ್ಕೂ ಲೇಸು ಅಂತ ಇರೋದು ಬೇರೆ ಆಪ್ಷನ್ ಇಲ್ಲ ಒನ್ ಅಂಡ್ ಓನ್ಲಿ ಆಪ್ಷನ್ ರಾಹುಲ್ ಗಾಂಧಿ ಆದಷ್ಟು ಬೇಗ ಅಧ್ಯಕ್ಷ ಸ್ಥಾನವನ್ನ ತುಂಬೋ ತಾಕತ್ತು ಇರೋ ವ್ಯಕ್ತಿಯನ್ನ ಹಿಡಿಬೇಕು ಅನ್ನೋದು ಸದ್ಯ ನ ಏಮ್ ಆದ್ರೆ ಅದು ಅಷ್ಟು ಸುಲಭವಾಗಿ ಆಗುತ್ತೆ ಅನ್ನೋದು ಅಕ್ಷರಶಃ ಕಷ್ಟ ಎಷ್ಟೋ ಅನುಭವ ಇರುವವರೇ ಹಿಂದೇಟು ಹಾಕ್ತಾ ಇದ್ರೆ ಪಕ್ಷವನ್ನ ಬೆಳೆಸುವವರೇ ತುಳಿತಾ ಇದ್ರೆ ಪಾರ್ಟಿ ಹುಟ್ಟಿನಿಂದ ಇಲ್ಲಿಯವರೆಗೂ ನೋಡಿದವರೇ ಭಯಪಟ್ರೆ ಅವರು ಇವರು ನಾನು ನೀನು ಅಂತ ಮೀನಾಮೇಶ ಎಣಿಸ್ತಾ ಇದ್ರೆ ಮುಂದೆ ಇದಕ್ಕಿಂತ ದೊಡ್ಡ ಸಮಸ್ಯೆಯನ್ನ ಎದುರಿಸಬೇಕಾಗಿ ಬರಬಹುದು ಆದ್ದರಿಂದ ಒಗ್ಗಟ್ಟಲ್ಲಿ ನಿರ್ಧಾರಗಳನ್ನ ತೆಗೆದುಕೊಳ್ಳೋ ಹಾಗೆ ಬದಲಾಗಬೇಕು ಬದಲಾಗದೇ ಇದ್ರೆ ನೂರಾರು ವರ್ಷ ಚರಿತ್ರೆ ಇರೋ ಪಕ್ಷವನ್ನ ಚರಿತ್ರೆಯಲ್ಲಿ ನೋಡಬೇಕಾಗಿ ಬರಬಹುದು ಕಾಂಗ್ರೆಸ್ಸಿಗರೇ ಚರಿತ್ರೆಗೆ ಸೇರಿದವರು ಅಂತ ಹೆಸರುವಾಸಿಗಳಾಗಬಹುದು ಇದಿಷ್ಟು ಈ ದಿನದ ಔಟ್ ಅಂಡ್ ಔಟ್ ಚೆಕ್ ಇಟ್ ಔಟ್